ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಮಂಗಳವಾರ 9:00 ಆಗ್ತಾ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ತಯಾರಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ 1 ಕಪ್ಪಷ್ಟು ಅನ್ನನ ನಾನು ಮಿಕ್ಸಿಯಲ್ಲಿ ರುಬ್ಕೋಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಬೇಯಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಿಸಲ್ಲ ಆದಮೇಲೆ ಇದರಲ್ಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನೆಲ್ಲ ಹಾಕಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಅದಕ್ಕೆ ಮಾಡ್ಕೊಳ್ಳೋದು. ನಾನು ಮಾಡಬೇಕಾದ್ರೆ ತೋರಿಸ್ತೀನಿ ವೀಡಿಯೋನ ನೋಡಿ. ಹಾಗೆ ಚಾನಲ್ನ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೊಂದು ಚಾನಲ್ಲು ನಂದು ಸ್ನೇಹಿತೆ ಚಾನಲ್ ಅಂತ, ನನ್ನ ಸಿಂಪಲ್ ಲೈಫ್ ವಿಲೇಜ್ ಕುಕ್ಕಿಂಗ್ ಚಾನಲ್ ಇತ್ತಲ್ಲ, ಅದನ್ನು ಈಗ ನನ್ನ ಹೆಸರು ಚೇಂಜ್ ಮಾಡಿ ಸ್ನೇಹಿತೆ ಅಂತ ಚಾನಲ್ನ ಶುರು ಮಾಡಿದ್ದೀನಿ. ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಸಪೋರ್ಟ್ ಮಾಡಿ. ಸದ್ಯಕ್ಕೆ ಈಗ ನಾನು ರೊಟ್ಟಿ ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ವೀಡಿಯೋನ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ರೊಟ್ಟಿ, ಅಕ್ಕಿ ರೊಟ್ಟಿ. ಈ ರೀತಿ ನಾವು ಅನ್ನನ ಬೇಯಿಸ್ಕೊಂಬಿಟ್ಟು ರುಬ್ಕೊಂಬಿಟ್ಟು ಮಾಡ್ಕೊಳ್ಳೋದ್ರಿಂದ ರುಬ್ಕೊಂಬಿಟ್ಟು ಬೇಯಿಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕೊಂಬಿಡ್ತೀನಿ ನಾನು. ನೀರು ಬೇಕಾದ್ರೆ ಎಷ್ಟು ಬೇಕಾಗುತ್ತೆ ನೀರನ್ನ ನೋಡ್ಕೊಬಿಟ್ಟು ನೀವು ಹಾಕೋಬಹುದು. ಸ್ಟೌನ ಆಫ್ ಮಾಡ್ಕೊಂಡಿದ್ದ ನಾನು. ಇದಕ್ಕೆ ಸ್ವಲ್ಪ ನಾನು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತೀನಿ. ಅನ್ನ ನೋಡ್ಕೊಳ್ಳಿ, ಅನ್ನ 1 ಕಪ್ಪಷ್ಟು ಹಾಕೊಂಡ್ರಿ ಅಂದರೆ ಅದಕ್ಕೆ ಎಷ್ಟು ಹದವಾಗಿ ನಿಮಗೆ ಬೇಕು ಅಷ್ಟು ಹಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನ ಹಾಕೊಂಬಿಟ್ರೆ ನೀವು ಹಿಟ್ಟನ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೇಸ್ಟ್ ಥರ ಅನ್ನನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ತಕ್ಕಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಇಷ್ಟು 1 ಕಪ್ ಅನ್ನ ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ. ಒಂದು ಅರ್ಧ ನೀರು ಕುಡಿಯೋ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೆ ನಾನು. ಸ್ವಲ್ಪ ಇದು ತಣ್ಣ ಆದಮೇಲೆ ಇದನ್ನು ನಾನು ನಾದ್ಕೋಬಿಡ್ತೀನಿ. ಚೆನ್ನಾಗಿ ಚೆನ್ನಾಗಿ ನಾದ್ಕೋಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಮ್ಮ ಸೈಡಲ್ಲಿ, ನಮ್ಮ ಚಿಕ್ಕಮಗಳೂರು ಸೈಡಲ್ಲೆಲ್ಲ ಸ್ವಲ್ಪ ರೊಟ್ಟಿ ಎಲ್ಲ ಜಾಸ್ತಿ, ಅದರಲ್ಲೂ ಅಕ್ಕಿ ರೊಟ್ಟಿ ಎಲ್ಲ ತುಂಬಾ ಜಾಸ್ತಿ. ತುಂಬ ಬಿಸಿ ಇದೆ ಇದು, ಸ್ವಲ್ಪ ಒಂದು ಬೆಚ್ಚಗಾಗಲಿ ಆಮೇಲೆ ನಾನು ಇದನ್ನು ನಾದ್ಕೋತೀನಿ. ಚೆನ್ನಾಗಿ ನಾದ್ಕೋತೀನಿ. ಹಾಗೇ ನೀವು ಕೊಂಡ್ಕೊಂಡಂಥ ಚಾಪರ್ ಯೂಸ್ ಆಗ್ತಾ ಇದೆಯಾ ಅಂತ ಕೇಳಿದ್ರಿ ಕೆಲವರು. ಸೊ ಚಾಪರ್ ಚೆನ್ನಾಗೇ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ಚೆನ್ನಾಗಿದೆ ಇದು, ನಾನು ಕಿಚನ್ ಕಿಂಗಿಂದ ತೊಗೊಂಬಂದಿದ್ದೆ ಬರೀ 99 ರೂಪಾಯಿಗೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ ನೋಡಿ ಎಷ್ಟು ಸಣ್ಣದಾಗಿ ಚಾಪಾಗಿದೆ. ನಮಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ನಾವು ಈರುಳ್ಳಿನ ಕಟ್ ಮಾಡ್ಕೋಬೋದು. ತುಂಬಾ ಸುಲಭ ಕೂಡ ಯೂಸ್ ಮಾಡೋದು, ಬೇಗ ಕೆಲಸ ಆಗುತ್ತೆ. ಅದಾದಮೇಲೆ ನಾನು ಟೊಮೆಟೊ ಕೂಡ ಈ ರೀತಿ 2 ಭಾಗ ಆಗಿ ಮಾಡಿಟ್ಕೊಂಡಿದ್ದೀನಿ. ಟೊಮೆಟೊನೂ ನಾನು ಚಾಪ್ ಮಾಡ್ತೀನಿ.
ಟೊಮೆಟೊ ನೋಡ್ಬೋದು ಎಷ್ಟು ಸಣ್ಣದಾಗಿ ಚಾಪಾಗಿದೆ ಅಂತೇಳಿ. ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅಥವಾ ಯಾವ್ದಾದ್ರು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ, ಹಾಗೆಯೇ ಪಲ್ಯಗಳಿಗೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಾವು ಇನ್ನೂ ಸಣ್ಣಕ್ಕೆ ಬೇಕಾದರೂ ಇದನ್ನು ಚಾಪ್ ಮಾಡ್ಕೋಬೋದು. ಚೆನ್ನಾಗಿದೆ, ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗಿನ್ನ ತನುನೇ ಜಾಸ್ತಿ ಯೂಸ್ ಮಾಡ್ತಾಳೆ ಅಂದರೆ ಆಮ್ಲೆಟ್ ಮಾಡುವಾಗೆಲ್ಲ. ನನಗಂತೂ ಈ ಚಾಪರ್ ತುಂಬಾ ಇಷ್ಟ ಆಯಿತು. ನೀವು ಇದು ಯಾವ ರೀತಿ ವರ್ಕ್ ಆಗುತ್ತೆ ಹೇಳಿ ಅಕ್ಕ ಅಂದಿದ್ರಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಹಿಟ್ಟು ಕೂಡ ಸ್ವಲ್ಪ ಬೆಚ್ಚಗಾಗಿದೆ. ಹಿಟ್ಟನ್ನು ಈಗ ನಾನು ಚೆನ್ನಾಗಿ ನಾದ್ಕೊಬಿಡ್ತೀನಿ. ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ತುಂಬ ತೆಳುವಾಗಿ ಮಾಡ್ಕೊಬೇಡಿ, ನಿಮ್ಗೆ ಗೊತ್ತಾಗುತ್ತಲ್ವ ರೊಟ್ಟಿ ನೋಡಿ ಈ ರೀತಿ ಅದ್ಮಿದ್ರೆ ನೋಡಿ ಈ ರೀತಿ ಆಗಬೇಕು, ಉಂಡೆ ಥರ ಆಗಬೇಕು. ಅಷ್ಟು ಚೆನ್ನಾಗಿ ನಾವು ಅಷ್ಟು ಕರೆಕ್ಟಾಗಿ ನಾವು ಕ್ವಾಂಟಿಟಿಯಲ್ಲಿ ನಾವು ಹಿಟ್ಟನ್ನ ಹಾಕ್ಕೋಬೇಕು. ನಿಮಗೆ ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ಅದು ಎಷ್ಟು ಹದವಾಗಿದೆ ಅಂತ. ಹಂಗಂತೇಳಿ ತುಂಬ ಹಿಟ್ಟನ್ನು ಹಾಕ್ಕೊಂಡು ಇದು ಮಾಡ್ಕೋಬೇಡಿ. ತುಂಬ ಹಿಟ್ಟನ್ನು ಹಾಕ್ಕೊಂಡ್ರೆ ನೀವು ಸ್ವಲ್ಪ ನೀರು ಚುಮುಕ್ಸ್ಕೊಂಡು ನಿಮಗೆ ಕರೆಕ್ಟ್ ಹದಕ್ಕೆ ಮಾಡ್ಕೊಳ್ಳಿ. ರೊಟ್ಟಿ ಹಿಟ್ಟು ಚಪಾತಿ ಹಿಟ್ಟು ಕಲಸೋದೆಲ್ಲ ಗೊತ್ತಿರುತ್ತಲ್ವ, ಆ ರೀತಿ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಇನ್ನೊಂದು ಚೂರು ಹಿಟ್ಟು ಬೇಕಾಗುತ್ತೆ, ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಅನ್ನ ಕೂಡ ಉಳಿದಿರುತ್ತೆ, ರಾತ್ರಿ ನಾವು ಅನ್ನ ಜಾಸ್ತಿ ಮಾಡಿರ್ತೀವಿ, ಬೆಳಗ್ಗೆ ಅನ್ನ ಉಳಿದ್ಬಿಡುತ್ತೆ. ಆವಾಗ ನೀವು ಈ ರೀತಿ ರೊಟ್ಟಿಗೆ ಅನ್ನನ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಹಿಟ್ಟಿಗೆ ಅನ್ನನೂ ಖಾಲಿ ಆಗುತ್ತೆ, ಹಾಗೆ ರೊಟ್ಟಿನೂ ಕೂಡ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನಾನು ಇವತ್ತು ಕೈಯಲ್ಲೇ ತಟ್ಟಿ ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ನಾದ್ಕೋಬಿಟ್ಟು ಬೇಕಾದ್ರೆ ಎರಡು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದರ ಮೇಲೆ ಎಣ್ಣೆನ ಸವರ್ಬಿಟ್ಟು ಬೇಕಾದರೆ ನೀವು ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ಅದ್ರ ಮೇಲೆ ಇಟ್ಟು ನೀವು ಲಟ್ಟಿಸ್ಕೋಬೋದು. ನಾನು ಕೈಯಲ್ಲಿ ಯಾವ ರೀತಿ ನಾವು ಊರುಗಳ ಕಡೆಯಲ್ಲಿ ಮಾಡ್ಕೋತೀವಿ ಅದೇ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಬೇಕಾದರೆ ನೀಟಾಗಿ ನಾವು ರೌಂಡ್ಗೆ ತಟ್ಟಬೋದು ಅಥವಾ ನಾವು ಲಟ್ಟಣಿಗೆ ಏನು ಬರುತ್ತೆ ನೋಡಿ ಆ ಲಟ್ಟಣಿಗೆಯಲ್ಲೂ ನಾವು ಇದನ್ನು ಒಸ್ಕೊಬೋದು. ಸೊ ನಾನು ಸ್ವಲ್ಪ ಕೈಯಲ್ಲೇ ಈಗ ತಟ್ಟಿದೆ. ಈಗ ಲಟ್ಟಣಿಗೆಯಲ್ಲಿ ಕೂಡ ಸ್ವಲ್ಪ ನಿಧಾನವಾಗಿ ತುಂಬ ಪ್ರೆಸ್ ಮಾಡಿ ನಾವು ಲಟ್ಟಣಿಗೆನ ಪ್ರೆಸ್ ಮಾಡಿದ್ರೆ ಸೆಂಟ್ರಲ್ಲಿ ತೆಳುವಾಗ್ಬಿಡುತ್ತೆ, ಸೈಡಲ್ಲಿ ದಪ್ಪ ಆಗ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಬಿಟ್ಟು ನಾವು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ಹಾಗೆಯೇ ರೊಟ್ಟಿನ ಈ ರೀತಿ ತಿರುಗಿಸ್ತಾ ಇರಬೇಕು. ಈ ರೀತಿ ಏನಕ್ಕೆ ತಿರುಗಿಸ್ತಾ ಇರಬೇಕು ಅಂದರೆ ಅದು ಅಂಟ್ಕೊಂಡೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಅಂಟ್ತಾ ಇದೆ ಅಂದರೆ ತಳಭಾಗಕ್ಕೆ ಇನ್ನೂ ಒಂದು ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಸೈಡ್ ಕಾರ್ನರಲ್ಲೆಲ್ಲ ಈ ರೀತಿ ಬಿಟ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ನಾನು ಈ ರೀತಿ ಮಾಡ್ತಾಯಿದ್ದೀನಿ, ಕ್ಲೋಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಹಿಟ್ಟನ್ನು ಉದುರಿಸ್ಬಿಟ್ಟು ತಟ್ಕೋತಾ ಇದ್ದೀನಿ. ಮಾಡ್ಕೊಳ್ಳೋದು ಕಷ್ಟ ಅಂತ ಅಂದ್ಕೋತೀರಾ, ಅಕ್ಕಿ ರೊಟ್ಟಿ ತುಂಬಾ ಈಸಿ, ಬೇಗ ಆಗುವಂಥ ತಿಂಡಿ ಕೂಡ. ಯಾವ ಒಂದು ಗೊಜ್ಜು ಪಲ್ಯನೋ ಟೊಮೆಟೊ ಗೊಜ್ಜು ಅಥವಾ ಎಣ್ಣೆ ಬದನೆಕಾಯೋ ಅಥವಾ ಚಿಕನ್ ಸಾಂಬಾರು ಈ ರೀತಿಗೆಲ್ಲ ಅಕ್ಕಿ ರೊಟ್ಟಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತೆಗೆದಾಕುವಾಗ ನೋಡಿ ತಳಭಾಗ ಮೇಲೆ ಬರಬೇಕು, ಮೇಲ್ಭಾಗ ತಳಕ್ಕೆ ಹೋಗಬೇಕು. ತಳಭಾಗದಲ್ಲಿ ನಾವು ಹಿಟ್ಟು ಹಾಕಿರ್ತೀವಲ್ವ, ಹಾಗಾಗಿ ಅದನ್ನೇ ಮತ್ತೆ ನಾವು ತಳಭಾಗಕ್ಕೆ ಹಾಕಿದರೆ ಏನಾಗುತ್ತೆ, ಎಲ್ಲ ರೊಟ್ಟಿ ಹಿಟ್ಟೆಲ್ಲ ಹಂಚ್ ಮೇಲೆ ಬಿದ್ದುಬಿಟ್ಟು ಅದೆಲ್ಲ ಕಪ್ಪು ಕಪ್ಪಗಾಗಿ ರೊಟ್ಟಿ ಕಲರ್ ಕೂಡ ಕಪ್ಪಾಗ್ಬಿಡುತ್ತೆ, ರೊಟ್ಟಿ ಚೆನ್ನಾಗಿ ಬೇಯಲ್ಲ. ಈಗ ಮೇಲ್ಭಾಗದಲ್ಲಿ ನಾವು ಹಿಟ್ಟಾಕಿ ಹಿಟ್ಟಿಂದು ಮೇಲ್ಭಾಗ ಹಾಕಿದ್ದೀವಲ್ಲ ಅದ್ರ ಮೇಲೆ ನೀರನ್ನು ಸ್ವಲ್ಪ ಸವರ್ಕೋಬೇಕಾಗುತ್ತೆ. ಸೊ ಚೆನ್ನಾಗಾಗುತ್ತೆ ಸವರ್ಕೊಂಡ್ರೆ. ಸವರ್ಕೊಂಡಾದ ನಂತರ ನಾನೀಗ ರೊಟ್ಟಿನ ಮಕ್ಸಾಕ್ತಾ ಇದ್ದೀನಿ. ಚೆನ್ನಾಗಿ ಹಂಚು ಕಾಯ್ದ ನಂತರನೇ ನಾವು ರೊಟ್ಟಿನ ಹಾಕಬೇಕು. ಎರಡೂ ಸೈಡಲ್ಲಿ ನಾವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನೀಗ ಕೈಯಲ್ಲೇ ಹಾಗೆಯೇ ತಟ್ಬಿಟ್ಟು ತೋರಿಸ್ತೀನಿ ನೋಡಿ ರೊಟ್ಟಿನ. ನಾನು ಇದನ್ನು ಕೈಯಲ್ಲೇ ತಟ್ಬಿಡ್ತೀನಿ. ಸೊ ಅದು ಅಭ್ಯಾಸ ಇದ್ದುಬಿಟ್ರೆ ನಾವು ಕೈಯಲ್ಲೇ ತಟ್ಕೋಬೋದು, ಲಟ್ಟಣಿಗೆ ಏನು ಬೇಕಾಗೋದಿಲ್ಲ. ಅಭ್ಯಾಸ ಇಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ. ಒಂದು ರೊಟ್ಟಿ ಬೇಯ್ತಾ ಇದ್ದಂಗೆ ಇನ್ನೊಂದು ರೊಟ್ಟಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ತಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಹಾಕ್ಕೋಬೋದು. ಎರಡೂ ಸೈಡಲ್ಲಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಅಂದರೆ ಫೇವ್ರೆಟ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಅಂದರೆ. ನೋಡಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು, ತುಂಬ ಸೀದೋಗೋ ಥರ ಬೇಯಿಸ್ಕೋತಾ ಇಲ್ಲ. ನೋಡಿ ಕರೆಕ್ಟಾಗಿ ಬೆಂದಿದೆ ಈಗ ರೊಟ್ಟಿ. ಅದಾದ ನಂತರ ನಾನು ಇನ್ನೊಂದು ರೊಟ್ಟಿ ಏನಿದೆ ನೋಡಿ ಅದನ್ನು ಹಾಕ್ಕೋತೀನಿ. ಅದನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ
ಹೆಂಚನ್ನು ಒರೆಸ್ಕೊಂಬಿಡ್ಬೇಕು. ಯಾಕಂದರೆ ಅದ್ರ ಮೇಲೆ ಹಿಟ್ಟದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ, ಅದು ಇದ್ದರೆ ಹಾಗೇ ಕಪ್ಪು ಕಪ್ಪಾಗ್ಬಿಡುತ್ತೆ ರೊಟ್ಟಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ರೊಟ್ಟಿ. ರೊಟ್ಟಿ ಜೊತೆ ಈಗ ಗೊಜ್ಜು ಕೂಡ ರೆಡಿಯಾಗಿದೆ. ಗೊಜ್ಜನ್ನ ನಾನು ಮಾಡೋದು ತೋರಿಸಿಲ್ಲ, ಟೊಮೆಟೊ ಗೊಜ್ಜು ಮಾಡೋದು ಎಲ್ರಿಗೂ ಕೂಡ ಬರುತ್ತಲ್ವ, ಹಾಗಾಗಿ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋದ್ರಿಂದ ಟೊಮೆಟೊ ಗೊಜ್ಜು ಕೂಡ ತುಂಬಾ ಚೆನ್ನಾಗಾಗಿತ್ತು. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು, ಸೂಪರ್ ಕಾಂಬಿನೇಷನ್ನು. ರೊಟ್ಟಿ ಕೂಡ ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ದು ಅಲ್ಲೇ ಬ್ರೇಕ್ಫಾಸ್ಟ್ ಆಯ್ತು ಇವತ್ತು. ತನುಗೆ ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಏನಕ್ಕೆ ಅಂತೇಳಿದ್ರೆ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು, ಹಾಗಾಗಿ ಇವಳು ರಜಾ ಕೊಟ್ಟಿದ್ದಾರೆ. ಬಟ್ ತನು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಅವಳು ಹುಷಾರಿರಲಿಲ್ಲ, ಜ್ವರ ಅಂತೇಳಿ ಸ್ಕೂಲ್ ರಜಾ ಹಾಕಿದ್ದು ನೋಡಿ ಅವತ್ತ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ, ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವಳು ಈ ಸಲ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಬೇಜಾರಾಗಿದ್ದಾಳಲ್ಲ ಚಿನ್ನಿ? ಬೇಜಾರಾಗಿದ್ದಾಳೆ. ನಾನು ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮು ಸೇರ್ಕೊಳ್ಳುವಂತೆ ಅಂತ ಸಮಾಧಾನ ಮಾಡಿದೆ. ಹಂಗಾಗಿ ಇವತ್ತು ಮಂಗಳವಾರ ರಜಾ ಕೊಟ್ಟಿದ್ದಾರೆ. ಈಗ ರೊಟ್ಟಿ ಜೊತೆ ರೊಟ್ಟಿ ನೋಡ್ಬೋದು ಎಷ್ಟು ತೆಳುವಾಗಿದೆ, ಸಾಫ್ಟಾಗಿದೆ, ಪದ್ರ ಪದ್ರನೂ ಕೂಡ ಇದೆ ನೋಡಿ, ಓಪನ್ ಆಗಿ ಪದ್ರ ಪದ್ರ ಕೂಡ ಬರುತ್ತೆ, ಚೆನ್ನಾಗಾಗುತ್ತೆ. ಅಕ್ಕಿ ರೊಟ್ಟಿ ನನಗೆ ಹೇಗೆ ತೋರಿಸಿದೆ ಆ ರೀತಿ ಮಾಡ್ಕೊಳ್ಳಿ. ನಾವು ಊರು ಸೈಡಲ್ಲ ಇದೇ ಥರ ಮಾಡ್ಕೊಳ್ಳೋದು ಅಕ್ಕಿ ರೊಟ್ಟಿ. ನಿಮಗೆ ಈ ಥರ ಕಷ್ಟ ಆದರೂ ನೀವು ಕವರಲ್ಲಿ ಕೂಡ ತಟ್ಕೊಬೋದು. ಓಕೆ, ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಹೇಗಿದೆ Much later. ಬೆಳಗ್ಗೆಯಿಂದ ಮತ್ತೆ ಯಾವುದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸಂಜೆ ಆಗ್ತಾ ಬಂತು. ಈಗ ಜ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಸ್ಮಾಲ್ ಜಾರಲ್ಲೇ ರುಬ್ಬಿದ್ದೀನಿ, ಎರಡೂ ಜಾರ ಹಾಳಾಗಿರೋದ್ರಿಂದ. ಮೋಸಂಬಿ ಜ್ಯೂಸ್ ಮಾಡ್ತಾ ಇದ್ದೀವಿ, ಮೊನ್ನೆ ಹಬ್ಬಕ್ಕೆ ತೊಗೊಂಬಂದಿದ್ದು ಮೋಸಂಬಿ ಎಲ್ಲ ಇತ್ತಲ್ವ, ಅದೆಲ್ಲ ವೇಸ್ಟ್ ಆಗಬಾರ್ದು ಅಂತೇಳಿ ಜ್ಯೂಸ್ ಮಾಡ್ತಾ ಇದ್ದಾಳೆ. ತನುನೇ ಜ್ಯೂಸ್ ಮಾಡ್ತಾ ಇದ್ದಾಳೆ. ಗಂಟೆ 4 ಹತ್ತಾಯಿತು. ಸೊ ಹಾಗೆಯೇ ಬೆಳಗ್ಗೆಯಿಂದ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಈಗ ಜ್ಯೂಸ್ ಕುಡ್ದಾದಮೇಲೆ ತನುಗೆ ಕೂದಲಿಗೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಎಣ್ಣೆನ ಕಾಯಿಸ್ಬಿಟ್ಟು ಹಚ್ಚುತ್ತೀನಿ. ಯಾವ ಎಣ್ಣೆ ಹಚ್ಚುತ್ತೀರ ಅಂತ ಕೇಳ್ತಾನೆ ಇರ್ತೀರಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಅವಳ ತಲೆಗೆ ನಾನು ಪ್ಯಾರಚೂಟ್ ಕೊಬ್ಬರಿ ಎಣ್ಣೆ ಬರುತ್ತಲ್ವ ಅದನ್ನು ಹಚ್ಚುತ್ತೀನಿ. ಅದು ಅವಳಿಗೆ ಚೆನ್ನಾಗಿ ಸೆಟ್ ಆಗಿದೆ, ಹಾಗಾಗಿ ಪ್ಯಾರಚೂಟ್ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದು ತಣ್ಣಾಗಬೇಕು. ಪೂರ್ತಿ ತಣ್ಣ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ವ, ಮುಟ್ಟಿದ್ರೆ ಸ್ವಲ್ಪ ಬೆಚ್ಚಗಾಗ್ತಾ ಇರುತ್ತಲ್ವ, ಆ ರೀತಿ ಇರುವಂಥ ಎಣ್ಣೆನ ಅವಳು ಕೂದಲನ್ನ ಎಲ್ಲ ಬುಡಕ್ಕೆ ಅಂದರೆ ಸ್ಕಾಲ್ಪಿಗೆಲ್ಲ ನೀಟಾಗಿ ಬಗೆ ತೆಗೆದು ತೆಗೆದು ಬಾಚಣಿಗೆಯಲ್ಲಿ ಹಚ್ಚಿಬಿಡ್ತೀನಿ. ಅದು ಹಚ್ಚಿ ಎಲ್ಲ ಆದಮೇಲೆ ಚೆನ್ನಾಗಿ ತುದಿಗೆ ಬುಡಕ್ಕೆ ಎಲ್ಲದಕ್ಕೂ ಕೂಡ ನಾನು ಬುಡಕ್ಕೆಲ್ಲ ನೀಟಾಗಿ ಹಚ್ಚುತ್ತೀನಿ. ಹಾಗೇ ವಾರಕ್ಕೆ ಒಂದೇ ದಿನ ನಾನು ಅವಳಿಗೆ ತಲೆ ಸ್ನಾನ ಮಾಡಿಸೋದು. ಎಕ್ಸ್ಟ್ರಾ ಅಂದರೆ ಯಾವತ್ತಾದರೂ ರಜಾ ಕೊಟ್ಟಿದ್ದಾಗ ಏನಾದರೂ ದೇವಸ್ಥಾನ ಈ ರೀತಿ ಹೋಗಬೇಕು ಅಂದಾಗ ಮಾತ್ರ ನಾನು ವಾರದ ದಿನಗಳಲ್ಲಿ ಅವಳ ತಲೆನ ಸ್ನಾನ ಮಾಡಿಸ್ತೀನಿ. ಸೊ ಭಾನುವಾರ ಆದರೆ ರಜಾ ಇರುತ್ತಲ್ವ, ಹಂಗಾಗಿ ಭಾನುವಾರನೇ ಜಾಸ್ತಿ ನಾನು ತಲೆ ಸ್ನಾನ ಮಾಡಿಸೋದು. ಭಾನುವಾರ ತಲೆ ಸ್ನಾನ ಮಾಡಿಸಿದರೆ ನಾನು ಸೋಮವಾರ ಅಥವಾ ಮಂಗಳವಾರ ಎರಡು ದಿನದಲ್ಲಿ ಎಣ್ಣೆ ಹಚ್ಚಿಬಿಡ್ತೀನಿ. ವಾರದಲ್ಲಿ ಎರಡು ಬಾರಿ ಎಣ್ಣೆ ಹಚ್ಚುತ್ತೀನಿ, ಸೋಮವಾರ ಅಥವಾ ಮಂಗಳವಾರ ಹಚ್ಚುತ್ತೀನಿ, ಮತ್ತು ಇಲ್ಲಾಂದರೆ ಶನಿವಾರ ಅಲ್ಲೂ ಮತ್ತೆ ಶನಿವಾರ ಹಚ್ಚುತ್ತೀನಿ. ಸೊ ಶನಿವಾರ ಹಚ್ಚಿದರೆ ಮತ್ತೆ ಭಾನುವಾರ ತಲೆ ವಾಶ್ ಮಾಡ್ತೀನಲ್ವ, ಅದು ಸರಿಯಾಗುತ್ತೆ. ಸ್ಕೂಲ್ ಇದ್ದಿದ್ದ ದಿನ ನಾನು ಯಾವತ್ತೂ ಅಷ್ಟೊಂದು ತಲೆ ಸ್ನಾನ ಮಾಡಿಸಲ್ಲ, ಯಾಕೆಂತೇಳಿದ್ರೆ ಕೂದಲು ಹಾರೋದಿಲ್ಲ, ಮತ್ತು ಎರಡು ಜಡೆ ಹಾಕ್ಕೊಂಡೇ ಹೋಗಬೇಕು, ಥಂಡಿ ಇದ್ದರೆ ಅವಳಿಗೆ ಶೀತ ಆಗುತ್ತೆ ಅಂತೇಳಿ ನಾನು ಆ ರೀತಿ ಮಾಡ್ತೀನಿ ಅಷ್ಟೇ. ಸೊ ನೀವು ಕೇಳಿದ್ದಕ್ಕೆ ನಾನು ಈ ಡೀಟೇಲ್ಸ್ ಕೊಟ್ಟೆ. ಹಾಗೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗ ನೋಡ್ತಿರೋರು ಮರೀತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.